ರಘುವೀರ್ ಈ ಹೆಸರನ್ನು ಕನ್ನಡ ಚಿತ್ರ ರಸಿಕರು ಯಾರು ತಾನೇ ಮರೆಯಲು ಸಾಧ್ಯ ಅಗರ್ಭ ಶ್ರೀಮಂತ ಮನೆತನದಲ್ಲಿ ಹುಟ್ಟಿ ಆಕಸ್ಮಿಕವಾಗಿ ಚಿತ್ರರಂಗ ಪ್ರವೇಶಿಸಿ ಸಾಕಷ್ಟು ಅವಮಾನ ಅಪಮಾನದ ನಡುವೆಯೂ ಚೈತ್ರದ ಪ್ರೇಮಾಂಜಲಿ ಶೃಂಗಾರ ಕಾವ್ಯದಂತ ಸೂಪರ್ ಹಿಟ್ ಚಿತ್ರಗಳನ್ನು ನೀಡಿ ಅಷ್ಟೇ ಬೇಗ ಮರೆಯಾಗಿ ಅಭಿಮಾನಿಗಳ ಮನಸ್ಸಿನಲ್ಲಿ ಆರಾಧ್ಯ ದೈವನಾಗಿ ಉಳಿದಿದ್ದಾನೆ ಈ ನಟ ರಘುವೀರ್ ಮೇ 17 1963 ರಂದು ಅಗರ್ಭ ಶ್ರೀಮಂತ ಮನೆತನದಲ್ಲಿ ಹುಟ್ಟಿದರು ತಂದೆ ಮುನಿಯಲ್ಲಪ್ಪ ಬಿಲ್ಡಿಂಗ್ ಕಾಂಟ್ರಾಕ್ಟರ್ ಆಗಿನ ಕಾಲದಲ್ಲಿ ಶ್ರೀಮಂತರ ಮನೆ ಚಿತ್ರರಂಗದವರ ಬಂಗಲೆ ಹಾಗೂ ಅನೇಕ ಸರ್ಕಾರಿ ಕಚೇರಿಯ ಕಾಂಟ್ರಾಕ್ಟ್ ಅನ್ನು ರಘುವೀರ್ ತಂದೆಯ ವಹಿಸಿಕೊಂಡು ಕಟ್ಟಿಸಿಕೊಡುತ್ತಿದ್ದರು ಅಪ್ಪನಂತೆ ಕಾಂಟ್ರಾಕ್ಟರ್ ಆಗುವ ಕನಸು ಕಂಡಿದ್ದ ರಘುವೀರ್ ಅದಕ್ಕಾಗಿ ಬಿಎಂಎಸ್ ಕಾಲೇಜಿನಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಓದುತ್ತಿದ್ದರು ಇಂತ ಸಮಯದಲ್ಲಿ ರಘುವೀರ್ ಅವರ ತಂದೆಗೆ ರೆಬಲ್ ಸ್ಟಾರ್ ಅಂಬರೀಶ್ ಅವರ ಮನೆಯನ್ನು ಕಟ್ಟುವ ಕಾಂಟ್ರಾಕ್ಟ್ ಸಿಕ್ಕಿತು ಕಾಲೇಜಿನಲ್ಲಿ ಓದುತ್ತಿದ್ದ ಹುಡುಗ ರಘುವೀರ್ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಗಾಗಿ ಅಂಬರೀಶ್ ಅವರ ಮನೆಗೆ ಭೇಟಿ ನೀಡುತ್ತಿದ್ದರು ಈ ಸಮಯದಲ್ಲಿ ರಘುವೀರ್ ಅವರಿಗೆ ಅಂಬರೀಶ್ ಅವರ ಪರಿಚಯವಾಗಿತ್ತು ರೆಬಲ್ ಅವರ ಗತ್ತು ಗೈರತ್ತು ಮಾತನಾಡುವ ಶೈಲಿ ಎಲ್ಲವನ್ನೂ ಕಂಡ ರಘುವೀರ್ ಅವರಿಗೆ ತಾನು ನಟನಾಗಿ ಬೆಳ್ಳಿ ಪರದೆಯ ಮೇಲೆ ಮಿಂಚಬೇಕೆಂಬ ಆಸೆ ಮನಸ್ಸಿನಲ್ಲಿ ಚಿಗುರೊಡೆಯಿತು ನಂತರ ತಂದೆಯ ಬಳಿ ತೆರಳಿ ನಾನು ಕೂಡ ಅಂಬರೀಶ್ ಅವರಂತೆ ದೊಡ್ಡ ಹೀರೋ ಆಗಬೇಕು ಎಂದು ತಮ್ಮ ಮನದಾಸೆಯನ್ನು ಹೇಳಿದರು ರಘುವೀರ್ ತಂದೆಗೆ ಒಟ್ಟು 8 ಜನ ಮಕ್ಕಳು ಅದರಲ್ಲಿ ರಘುವೀರ್ ಆರನೆಯವನಾದರೂ ಉಳಿದವರಿಗಿಂತ ರಘುವೀರ್ ಮೇಲೆಯೇ ತಂದೆಗೆ ಕೊಂಚ ಪ್ರೀತಿ ಜಾಸ್ತಿ ಅದಕ್ಕಾಗಿ ರಘುವೀರ್ನ ಮನದಾಸೆಗೆ ತಂದೆ ಬೇಸರಗೊಳ್ಳಲಿಲ್ಲ ಬದಲಾಗಿ ಮಗನಿಗೆ ಓದು ಅಥವಾ ಸಿನಿಮಾ ಯಾವುದಾದರೂ ಒಂದನ್ನು ಆಯ್ಕೆ ಮಾಡು ಎಂದಿದ್ದರು ಬಹುಶಃ ಅಂದು ಓದನ್ನೇ ಆಯ್ಕೆ ಮಾಡಿಕೊಂಡಿದ್ದರೆ ಎಲ್ಲೋ ಒಂದು ಕಡೆ ರಾಜರಂತೆ ಬದುಕು ನಡೆಸುತ್ತಿದ್ದರೇನೋ ಆದರೆ ಅವರು ಓದಿಗೆ ಗುಡ್ ಬೈ ಹೇಳಿ ಬಣ್ಣದ ಬದುಕನ್ನು ಆರಿಸಿಕೊಂಡರು ಮುಂದಿನದು ದುರಂತ ನಾಯಕನ ಇತಿಹಾಸ ನಟನಾಗಲು ಹೊರಟಿದ್ದ ಮಗನಿಗೆ ತಂದೆ ಬೆನ್ನೆಲುಬಾಗಿ ನಿಂತರು ಒಬ್ಬ ಪರಿಪೂರ್ಣ ನಟನಾಗಲು ಬೇಕಾದ ತಯಾರಿಗಾಗಿ ಮಗನನ್ನು ಚೆನ್ನೈಗೆ ಕಳುಹಿಸಿ ಡಾನ್ಸ್ ಫೈಟ್ ಹಾರ್ಸ್ ರೈಡಿಂಗ್ ಹೀಗೆ ಎಲ್ಲವನ್ನು ಕಲಿಸಿದರು ಮತ್ತು ಮಗನ ಚೊಚ್ಚಲ ಚಿತ್ರಕ್ಕೆ ತಾವೇ ಬಂಡವಾಳವನ್ನು ಹೂಡಿದರು ರಘುವೀರ್ ಅವರ ಮೂಲ ಹೆಸರು ದಿನೇಶ್ ಎಂದು ಅದಾಗಲೇ ಚಿತ್ರರಂಗದಲ್ಲಿ ಹಾಸ್ಯ ನಟನಾಗಿ ಹೆಸರು ಮಾಡಿದ ನಟ ದಿನೇಶ್ ಇದ್ದಿದ್ದರಿಂದ ಮಗನಿಗೆ ರಾಮನ ಹೆಸರು ಇರಲಿ ಎಂದು ರಘುವೀರ್ ಎಂದು ಹೆಸರಿಟ್ಟರು ತಂದೆ ಮುನಿಯಲ್ಲಪ್ಪ ರಘುವೀರ್ ಅವರ ಚೊಚ್ಚಲ ಚಿತ್ರ ಅಜಯ್ ವಿಜಯ್ ಈ ಚಿತ್ರಕ್ಕೆ ಎಸ್ ಟಿ ರಘು ಆಕ್ಷನ್ ಕಟ್ ಹೇಳಿದರೆ ಎಸ್ ನಾರಾಯಣ್ ಅಸೋಸಿಯೇಟ್ ಡೈರೆಕ್ಟರ್ ಆಗಿದ್ದರು ಅಜಯ್ ಪಾತ್ರಕ್ಕೆ ರಘುವೀರ್ ಆಯ್ಕೆಯಾದರೆ ವಿಜಯ್ ಪಾತ್ರಕ್ಕೆ ಮೊದಲು ವಿನೋದ ರಾಜರನ್ನು ಮಾಡಲು ತೀರ್ಮಾನಿಸಲಾಗಿತ್ತು ನಂತರ ಬದಲಾಗಿ ತಮಿಳಿನಲ್ಲೂ ಮಾರ್ಕೆಟ್ ಮಾಡುವ ಸಲುವಾಗಿ ಮುರಳಿ ಎಂಬ ನಟನನ್ನು ಆಯ್ಕೆ ಮಾಡಿದರು ಆಗಿನ ಕಾಲದಲ್ಲಿ 35 ಲಕ್ಷದಲ್ಲಿ ನಿರ್ಮಾಣವಾದ ಈ ಚಿತ್ರ ನಿರೀಕ್ಷಿಸಿದ ಮಟ್ಟಕ್ಕೆ ಗೆಲುವನ್ನು ತರಲಿಲ್ಲ ಮೊದಲ ಚಿತ್ರದಲ್ಲಿ ಅಸೋಸಿಯೇಟ್ ಡೈರೆಕ್ಟರ್ ಆಗಿದ್ದ ಎಸ್ ನಾರಾಯಣ್ ಅವರಿಗೆ ತಮ್ಮ ಎರಡನೇ ಚಿತ್ರಕ್ಕೆ ಡೈರೆಕ್ಟರ್ ಆಗುವ ಅವಕಾಶ ನೀಡಿದರು ರಘುವೀರ್ ಸುಂದರವಾದ ಪ್ರೇಮಕಥೆಯನ್ನು ಬರೆದಿದ್ದ ಎಸ್ ನಾರಾಯಣ್ ಚಿತ್ರಕಥೆಗೆ ಹೀರೋ ಪಾತ್ರನಾಗಲು ರಘುವೀರ್ ಸೂಕ್ತ ವ್ಯಕ್ತಿಯಲ್ಲ ಎಂದು ಎಷ್ಟೋ ಮಂದಿ ಅಡ್ಡಗಾಲು ಹಾಕಿದರು ಯಾವುದಕ್ಕೂ ತಲೆಕೆಡಿಸಿಕೊಳ್ಳದ ರಘುವೀರ್ ಚೈತ್ರದ ಪ್ರೇಮಾಂಜಲಿ ಚಿತ್ರಕ್ಕೆ ಮುಹೂರ್ತ ಫಿಕ್ಸ್ ಮಾಡಿದರು ಹಾಗೂ ಈ ಚಿತ್ರ ರಘುವೀರ್ ಮತ್ತು ಎಸ್ ನಾರಾಯಣ್ರವರ ಕಾಂಬಿನೇಷನ್ನಲ್ಲಿ ಮೂಡಿಬಂದಿತ್ತು ಈ ಚಿತ್ರದ ವಿಶೇಷವೇನೆಂದರೆ ರೆಬಲ್ ಸ್ಟಾರ್ ಅಂಬರೀಶ್ ಅವರು ಬಂದು ಕ್ಲಾಪ್ ಮಾಡಿದರೆ ಶಿವರಾಜ್ ಕುಮಾರ್ ಅವರು ಬಂದು ಸ್ವಿಚ್ ಆನ್ ಮಾಡಿ ಈ ಚಿತ್ರಕ್ಕೆ ಯಶಸ್ವಿಯಾಗಲೆಂದು ಹರಸಿದರು ಚಿತ್ರ ಚಿತ್ರೀಕರಣವನ್ನು ಪೂರ್ಣಗೊಳಿಸಿ ನಿರ್ಮಾಪಕರು ಮತ್ತು ವಿತರಕರಿಗೆ ಚಿತ್ರ ತೋರಿಸಲಾಯಿತು ಆದರೆ ಅಲ್ಲೂ ರಘುವೀರ್ ಅವರಿಗೆ ಅಪಮಾನ ಮಾಡಿದ ವಿತರಕರು ಈ ಚಿತ್ರಕ್ಕೆ ಹೀರೋ ಸರಿಯಿಲ್ಲ ಎಂದು ಚಿತ್ರವನ್ನು ಅರ್ಧದಲ್ಲೇ ಬಿಟ್ಟು ಹೋದರು ನಂತರ ಕೋಟಿ ನಿರ್ಮಾಪಕ ರಾಮು ಅವರು ಮುಂದೆ ಬಂದು ಚೈತ್ರದ ಪ್ರೇಮಾಂಜಲಿ ಚಿತ್ರ ಕೊಂಡುಕೊಂಡರು March 4, 1991 ತೆರೆ ಕಂಡ ಈ ಚಿತ್ರ ಎಲ್ಲ ನಿರೀಕ್ಷೆಗೂ ಮೀರಿ ಯಶಸ್ವಿಯಾಗಿತ್ತು ಹಂಸಲೇಖ ಅವರ ಹಾಡುಗಳು ಮತ್ತು ಸಂಗೀತ ಮೂಡಿ ಮಾಡಿತು ರಘುವೀರ್ ಎಂಬ ಹೊಸ ಪ್ರತಿಭೆಯನ್ನು ಚಿತ್ರರಸಿಕರು ಕೈ ಹಿಡಿದರೆ ಎಸ್ ನಾರಾಯಣ್ ಡೈರೆಕ್ಟರ್ ಆಗಿ ತಮ್ಮ ಇನ್ನಿಂಗ್ಸ್ ಶುರು ಮಾಡಿದರು ಅವಮಾನ ಮಾಡಿದ ವಿತರಕರು ಡಿಸ್ಟ್ರಿಬ್ಯೂಟರ್ ರೈಟ್ಸ್ಗಾಗಿ ರಘುವೀರ್ ಮುಂದೆಯೇ ಕ್ಯೂ ನಿಲ್ಲುವಂತಾಯಿತು ಈ ಚಿತ್ರದ ಸಕ್ಸಸ್ಸಿನ ನಂತರ ರಘುವೀರ್ ಶೃಂಗಾರ ಕಾವ್ಯ ಎಂಬ ಇನ್ನೊಂದು ಸುಂದರ ಪ್ರೇಮಕಥೆಯ ಚಿತ್ರದ ಪ್ರಾಜೆಕ್ಟನ್ನು ಕೈಗೆತ್ತಿಕೊಂಡರು ಈ ಚಿತ್ರಕ್ಕೆ ಎಸ್ ಮಹೇಂದರ್ ಆಕ್ಷನ್ ಕಟ್ ಹೇಳಿದರೆ ಹೀರೋಯಿನ್ ಪಾತ್ರಕ್ಕೆ ಚೆನ್ನೈಯಿಂದ ಸಿಂಧು ಅವರನ್ನು ಆಯ್ಕೆ ಮಾಡಲಾಗಿತ್ತು ಕಾಪಿನಾಡು ಚಿಕ್ಕಮಗಳೂರು ಸುತ್ತಮುತ್ತ ಚಿತ್ರೀಕರಣ ನಡೆಸಿದ ಶೃಂಗಾರ ಕಾವ್ಯ ಚಿತ್ರ ಬಿಡುಗಡೆಗೊಂಡು ಅದು ಕೂಡ ಸೂಪರ್ ಹಿಟ್ ಆಯಿತು ಸಾಲು ಸಾಲು ಎರಡೆರಡು ಹಿಟ್ ಚಿತ್ರ ನೀಡಿ ಸಕ್ಸಸ್ಸಿನಲ್ಲಿದ್ದ ರಘುವೀರ್ಗೆ ಇತ್ತ ಶೃಂಗಾರ ಕಾವ್ಯ ನಟಿ ಸಿಂಧು ಅವರ ಮೇಲೆ ಪ್ರೇಮಾಂಕುರವಾಗಿತ್ತು ತಂದೆಯ ಬಳಿ ತಮ್ಮ ಪ್ರೇಮ ನಿವೇದನೆಯನ್ನು ಹೇಳಿಕೊಂಡರು ರಘುವೀರ್ ಇದಕ್ಕೆ ತಂದೆ ವಿರೋಧಿಸಿದರು ಕಾರಣ ತಮ್ಮ ಪತ್ನಿಯ ತಮ್ಮನ ಮಗಳನ್ನು ರಘುವೀರ್ಗೆ ತರಲು ತಂದೆ ನಿರ್ಧರಿಸಿದ್ದರು ಆದರೆ ತಂದೆಯ ಮಾತನ್ನು ಧಿಕ್ಕರಿಸಿ ಸಿಂಧು ಅವರನ್ನು ವರಿಸಿದ ರಘುವೀರ್ ಮನೆಯಲ್ಲಿ ಮನಸ್ತಾಪ ಉಂಟಾಗಿ ಮನೆಯಿಂದನೂ ಹೊರನಡೆದರು
ರಘುವೀರ್ ಮನೆಯಿಂದ ಹೊರನಡೆದ ವಿಚಾರ ಗಾಂಧಿನಗರದಲ್ಲಿ ಅಪಪ್ರಚಾರವಾಗೋಕೆ ಶುರುವಾಯಿತು। ಇದರಿಂದ ರಘುವೀರ್ಗೆ ಯಾವ ಚಿತ್ರದಲ್ಲಿ ಆಫರ್ಗಳು ಬರಲಿಲ್ಲ। ಇತ್ತ ಬೆನ್ನೆಲುಬಾಗಿ ನಿಂತ ತಂದೆಯಿಂದ ದೂರ, ಅತ್ತ ಚಿತ್ರರಂಗದಿಂದ ಅವಕಾಶ ವಂಚಿತರಾಗಿ ಪ್ರತಿದಿನ ಕಷ್ಟ, ನೋವು, ಅವಮಾನ, ಯಾತನೆಗಳನ್ನು ಅನುಭವಿಸಿದರು। ನವೆಂಬರ್ 15 1992 ರಂದು ಸಿಂಧು ಅವರನ್ನು ವಿವಾಹವಾಗಿ ರಘುವೀರ್ ದಾಂಪತ್ಯ ಜೀವನ ಆರಂಭಿಸಿದರು। ಇವರ ದಾಂಪತ್ಯ ಜೀವನ ಸಾಕ್ಷಿಯಾಗಿ ಜುಲೈ 1 1994 ರಲ್ಲಿ ಹೆಣ್ಣು ಮಗು ಜನಿಸಿತು। ಆರ್ಥಿಕವಾಗಿ ಕಷ್ಟದಲ್ಲಿ ಸಂಸಾರ ನಡೆಸುತ್ತಿದ್ದ ರಘುವೀರ್ಗೆ ವಿಧಿಯು ಅಲ್ಲೂ ಕೂಡ ತನ್ನ ಆಟ ಮುಂದುವರಿಸಿತು। ನಟಿ ಸಿಂಧುಗೆ ಚಿಕ್ಕ ವಯಸ್ಸಿನಲ್ಲಿ ವೀಯಿಂಗ್ ಸಮಸ್ಯೆಯಿಂದ ಬಳಲುತ್ತಿದ್ದರು। ಸುನಾಮಿ ಸಂತ್ರಸ್ತರಿಗೆ ಚಾರಿಟಿ ಪೌಂಡ್ ರೈಸ್ ಮಾಡಲು ಹೋದಾಗ ತುಂಟರಗಾಳಿ ಬೀಸಿದ ಪರಿಣಾಮ ಮೂಗಿನೊಳಗೆ ಧೂಳು ಹೋಗಿದ್ದರಿಂದ ಕೋಮಾಗೆ ಜಾರಿದರು। 3 ದಿನದ ನಂತರ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟರು। ಈ ಸುದ್ದಿ ರಘುವೀರ್ಗೆ ಬರಸಿಡಿಲಿನಂತೆ ಬಡಿಯಿತು। ಇದರಿಂದ ಮಾನಸಿಕವಾಗಿ ಕುಗ್ಗಿಹೋದ ರಘುವೀರ್ ಬಾಂಬೆಯಲ್ಲಿ ಬೀದಿ ಬೀದಿ ಸುತ್ತಲು ಆರಂಭಿಸಿದರು। ನಂತರ ರಘುವೀರ್ ಕಷ್ಟಪಡುತ್ತಿದ್ದ ವಿಷಯವನ್ನು ತಿಳಿದ ತಂದೆ ಬೆಂಗಳೂರಿಗೆ ಕರೆತಂದರು। ತಂದೆಯ ಮಾತಿಗೆ ಬೆಲೆ ಕೊಟ್ಟ ರಘುವೀರ್ 2004 ರಲ್ಲಿ ಅತ್ತೆಮಗಳನ್ನು ವರಿಸಿದರು। ಈ ದಂಪತಿಗೆ ಈಗ ಹೆಣ್ಣು ಮಗುವಿದೆ। ಮದುವೆ ಆದ ಮೇಲೂ ಚಿತ್ರರಂಗದ ಕಡೆ ಮುಖ ಮಾಡಿದ ರಘುವೀರ್ ತುಂಗಭದ್ರ, ಮೌನಚಂದ್ರಮ, ನವಿಲೂರ ನೈದೆಲೆ, ಹೊಂಗಿರಣ, ನ್ಯಾಯಕ್ಕಾಗಿ ಸವಾಲ್ ಹೀಗೆ ಸಾಲು ಸಾಲು ಚಿತ್ರಗಳಲ್ಲಿ ನಟಿಸಿದರು। ಇವುಗಳಲ್ಲಿ ಕೆಲವು ಅರ್ಧಕ್ಕೆ ನಿಂತರೆ ಇನ್ನೂ ಕೆಲವು ಚಿತ್ರಗಳು ಚಿತ್ರರಸಿಕರನ್ನು ಅಷ್ಟಾಗಿ ರಂಜಿಸಲಿಲ್ಲ। ತಾವೇ ಆಸೆಪಟ್ಟು ಸಾಲ ಮಾಡಿ ಮುಗಿಲ ಚುಂಬನ ಚಿತ್ರ ನಿರ್ಮಿಸಿದರು, ಆದರೆ ಅದನ್ನು ಕೊಂಡುಕೊಳ್ಳಲು ಯಾರೂ ಧೈರ್ಯ ಮಾಡಲಿಲ್ಲ। ಈ ಚಿತ್ರದ ಮೂಲಕ ಮರಳಿ ಬೆಳ್ಳಿ ಪರದೆಗೆ ಬರಲು ಆಸೆಪಟ್ಟಿದ್ದರು, ಕೊನೆಗೂ ಆಸೆ ಈಡೇರಲೇ ಇಲ್ಲ। ಮೇ 8 2014 ರಂದು ರಘುವೀರ್ ಅವರು ಹೃದಯಾಘಾತದಿಂದ ಮರಣ ಹೊಂದಿದರು। ವಿಪರ್ಯಾಸ ಏನು ಗೊತ್ತೇ, ಇವರ ಅಂತಿಮ ದರ್ಶನಕ್ಕೆ ಕೆಲವು ಬೆರಳಿನಕ್ಕೆಷ್ಟು ಸ್ಯಾಂಡಲ್ವುಡ್ ಕಲಾವಿದರು ಬಂದು ಕಂಬನಿ ಮಿಡಿದಿದ್ದರು। ಸ್ನೇಹಿತರೆ, ಇದು ಬೆಳ್ಳಿತೆರೆಯಲ್ಲಿ ವೇಗವಾಗಿ ಮಿಂಚಿ ಅಷ್ಟು ವೇಗವಾಗಿ ಮರೆಯಾದ ರಘುವೀರ್ ಎಂಬ ದುರಂತ ನಾಯಕನ ಕತೆ। ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನು ಬೆಂಬಲಿಸಿ। ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ಮಾಹಿತಿಯ ಜೊತೆ ನಿಮ್ಮ ಮುಂದೆ ಬರುತ್ತೇನೆ। ಅಲ್ಲಿವರೆಗೂ ಜೈ ಹಿಂದ್, ಜೈ ಭುವನೇಶ್ವರಿ, ನಮಸ್ಕಾರ।